ಕರೋನಾಗಿಂತ ಡೇಂಜರ್ KFD. ಮಲೆನಾಡಿನ ಮೂಲ ವ್ಯಾಧಿ ಈ ಮಂಗನ ಕಾಯಿಲೆ. ಪ್ರತಿ ಬೇಸಿಗೆಯಲ್ಲೂ ರುದ್ರನರ್ತನ. 7 ದಶಕದಿಂದ 1000ಕ್ಕೂ ಅಧಿಕ ಬಲಿ. ಮಳೆಗಾಲ ಚಳಿಗಾಲ ಬಂತಂದ್ರೆ ಕಾಯಿಲೆಗಳು ಸಾಮಾನ್ಯ. ಥಂಡಿಯಂತಹ ವಾತಾವರಣದ ಕಾರಣ ಶೀತ, ಕೆಮ್ಮು, ಜ್ವರ, ನಿಮೋನಿಯಾ ಇತ್ಯಾದಿ ರೋಗಗಳು ಬಾಧಿಸ್ತಲೇ ಇರ್ತವೆ. ಆದ್ರೆ ಮಲೆನಾಡಿನಲ್ಲಿ ಮಾತ್ರ ಬೇಸಿಗೆ ಕಾಲ ಮಾತ್ರ ಯಾಕಾದ್ರೂ ಬಂತಪ್ಪ ಎಂದು ಕೈಕೈ ಹಿಸುಕಿಕೊಳ್ತಾರೆ. ಇದಕ್ಕೆ ಕಾರಣ ಮಾರಕ ಮಹಾಮಾರಿ ಮಂಗನ ಕಾಯಿಲೆ. ಪ್ರತಿ ವರ್ಷ ನವೆಂಬರ್ ಕೊನೆಯ ವಾರದಿಂದ ಶುರುವಾಗುವ ಈ ವ್ಯಾಧಿ ಮುಂಗಾರು ಮಳೆ ಆರಂಭವಾಗುವವರೆಗೂ ಅಂದಾಜು 5 ತಿಂಗಳು ಮಲೆನಾಡಿನಲ್ಲಿ ತನ್ನ ರುದ್ರನರ್ತನ ಪ್ರದರ್ಶಿಸುತ್ತೆ. ಕಳೆದ 7 ದಶಕಗಳಿಂದ ಮಲೆನಾಡಿನ ಜನರ ಪಾಲಿಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಲಿಯಾಸ್ ಮಂಗನ ಕಾಯಿಲೆ ಶಾಪವಾಗಿ ಪರಿಣಮಿಸಿದ್ದು 1000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆಯೂ ಲಭ್ಯವಿಲ್ಲ. ಮುಂಜಾಗ್ರತೆಯಾಗಿ ಪಡೆಯುವ ಲಸಿಕೆಯೇ ಮದ್ದು. ಆದರೆ ಈ ಬಾರಿ ಅದು ಕೂಡ ಲಭ್ಯವಿಲ್ಲ. ಈಗಾಗಲೇ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ವರ್ಷದ ಮೊದಲ ಪ್ರಕರಣ ಪತ್ತೆಯಾಗಿದ್ದು ಮಲೆನಾಡಿನಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. 1957ರಲ್ಲಿ ಕ್ಯಾಸನೂರಿನಲ್ಲಿ ಪತ್ತೆ. 3 ಜಿಲ್ಲೆಗಳ ಜನರು ಹೈರಾಣು. 1957ರಲ್ಲಿ ಸೊರಬ ತಾಲೂಕಿನ ಕ್ಯಾಸನೂರಿನಲ್ಲಿ ಮೊದಲ ಬಾರಿಗೆ ಮಂಗನ ಕಾಯಿಲೆ ಪತ್ತೆಯಾಗಿದ್ದು ಅದರಿಂದಾಗಿಯೇ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಎಂದು ಕರೆಯಲಾಗುತ್ತೆ. ಅಲ್ಲಿಂದ ಆರಂಭವಾದ ಮಂಗನ ಕಾಯಿಲೆ ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳನ್ನ ವ್ಯಾಪಿಸಿಕೊಂಡಿದೆ. ಮಂಗನಿಂದ ಮನುಷ್ಯರಿಗೆ ಹರಡುವ ಈ ಕಾಯಿಲೆಗೆ ಮದ್ದಿಲ್ಲ. ಜ್ವರಪೀಡಿತ ಮಂಗಗಳಲ್ಲಿರುವ ಉಣ್ಣೆಗಳು ಮನುಷ್ಯನಿಗೆ ಕಚ್ಚಿದಾಗ ವೈರಾಣು ಹರಡುತ್ತೆ. ಹಾಗಾಗಿ ಈ ರೋಗಕ್ಕೆ ಹೆಚ್ಚಾಗಿ ಕಾಡಂಚಿನ ಗ್ರಾಮಗಳ ಜನರೇ ತುತ್ತಾಗ್ತಾ ಇದ್ದಾರೆ. ಕೆಲವೊಮ್ಮೆ ಕಾಡಿಗೆ ಮೇಯಲು ಹೋಗುವ ದನ ಕರುಗಳ ಮೂಲಕವೂ ರೋಗ ಮನುಷ್ಯರಿಗೆ ಹರಡುತ್ತೆ. ಮಂಗಗಳ ಸಾವು ಈ ರೋಗದ ಮೊದಲ ಮುನ್ಸೂಚನೆಯಾಗಿದ್ದು ಸತ್ತ ಮಂಗವನ್ನ ವೈಜ್ಞಾನಿಕವಾಗಿ ಸುಡುವುದು, ಸುತ್ತಮುತ್ತಲಿನ ಮನೆಗಳ ಊರುಗಳ ಜನರು ಜ್ವರಬಾಧಿತರಾಗದಂತೆ ನೋಡಿಕೊಳ್ಳೋದು ಅಗತ್ಯವಾಗಿರುತ್ತೆ. ಸದ್ಯ ಮಂಗನ ಕಾಯಿಲೆ ಹುಟ್ಟೂರು ಸೊರಬ ತಾಲೂಕಿನಿಂದ ಸೋಂಕು ಮರೆಯಾಗಿದ್ದು ಸಾಗರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಅನಾಹುತವನ್ನ ಉಂಟು ಮಾಡುತ್ತಿದೆ. ಹೊಸನಗರ, ಸಿದ್ದಾಪುರ, ಕೊಪ್ಪ ತಾಲೂಕುಗಳಲ್ಲೂ ಹೆಚ್ಚಿನ ಪ್ರಕರಣಗಳು ಪ್ರತಿ ವರ್ಷ ಕಂಡು ಬರ್ತಾ ಇವೆ. 2018-19ರಲ್ಲಿ ಸಾಗರ ತಾಲೂಕಿನ ಭಾರಂಗಿ ಹೋಬಳಿಯಲ್ಲಿ ಮಂಗನ ಕಾಯಿಲೆ ಭಾರೀ ಅನಾಹುತ ಉಂಟು ಮಾಡಿತ್ತು. 25ಕ್ಕೂ ಅಧಿಕ ಜನರು ಮೃತಪಟ್ಟಿದ್ರು. ಅದೇ ರೀತಿ ಮಾರನೇ ವರ್ಷವೂ ಹಲವಾರು ಜನರು ಮಹಾಮಾರಿಗೆ ಬಲಿಯಾದ್ರು. ಕಳೆದ 2 ವರ್ಷದಿಂದ ವ್ಯಾಪಕ ಲಸಿಕೆ ಕಾರಣದಿಂದ ಸೋಂಕು ತಗ್ಗಿದ್ದು ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಮಾತ್ರ ಕಂಡು ಬರ್ತಾ ಇವೆ. ಆದರೆ ಸಾವು ನೋವಿನ ಪ್ರಕರಣಗಳು ಕಡಿಮೆಯಾಗಿವೆ. ಆದರೆ ಈ ಬಾರಿ ತಾಂತ್ರಿಕ ಕಾರಣದಿಂದ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ನೀಡಲು ಸಾಧ್ಯವಾಗಿಲ್ಲ. ಹಾಗಾಗಿ ತೀರ್ಥಹಳ್ಳಿ, ಸಾಗರ, ಹೊಸನಗರ, ಕೊಪ್ಪ, ಸಿದ್ದಾಪುರ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದ್ದು ಜನರು ದೇವರ ಮೇಲೆ ಭಾರ ಹಾಕಿ ಬೇಸಿಗೆ ಕಳೆಯುವಂತಾಗಿದೆ. ಈಗಾಗಲೇ ಮೊದಲ ಪ್ರಕರಣ ತೀರ್ಥಹಳ್ಳಿ ತಾಲೂಕಿನ ಶೇಡ್ಗಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಸರ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದು ವೈರಾಣು ಸೋಂಕಿತ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. 12 PHC ವ್ಯಾಪ್ತಿಯಲ್ಲಿ ತೀವ್ರ ನಿಗಾ, ಇಲ್ಲೇ ಟೆಸ್ಟ್, ಚಿಕಿತ್ಸೆಯೂ ಲಭ್ಯ. ಇತ್ತೀಚಿನ ವರ್ಷಗಳಲ್ಲಿ ಸಾಗರ, ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನ 12 PHC ವ್ಯಾಪ್ತಿಯಲ್ಲಿ KFD ಸೋಂಕು ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಮಳೆಗಾಲ ಮುಗಿಯುತ್ತಿದ್ದಂತೆ ಈ ಭಾಗದಲ್ಲಿ ಹೆಚ್ಚು ನಿಗಾ ವಹಿಸಲಾಗುತ್ತೆ. ಅಲ್ಲಿ ಯಾರಿಗಾದರೂ ಜ್ವರ ಬಂದರೆ ಕೂಡಲೇ ರಕ್ತದ ಮಾದರಿ ಪರೀಕ್ಷೆ ಒಳಪಡಿಸಲಾಗುತ್ತೆ. ಪ್ರಸ್ತುತ 4 PHC ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅರಳಗೋಡು, ಆವಿನಹಳ್ಳಿ, ಮಂಡಗದ್ದೆ ಹಾಗೂ ಮಾಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯ ಜನರ ಬಗ್ಗೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದೆ. ತೀರ್ಥಹಳ್ಳಿ, ಸಾಗರ ಮತ್ತು ಹೊಸನಗರ ತಾಲೂಕಿನಲ್ಲಿ 3 ವರ್ಷದ ಹಿಂದೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದ KFD ಹಲವಾರು ಜನರನ್ನ ಬಲಿ ಪಡೆದಿತ್ತು. ಕಳೆದ 2 ವರ್ಷ ನಿಯಂತ್ರಣದಲ್ಲಿದ್ದರೂ ಭಯ ಮಾತ್ರ ಮಲೆನಾಡಿಗರನ್ನ ಇನ್ನೂ ಕಾಡ್ತಾ ಇದೆ. ಈ ವರ್ಷ ಆರೋಗ್ಯ ಇಲಾಖೆ ಆ ಭಾಗದಲ್ಲಿ ತೀವ್ರ ನಿಗಾ ವಹಿಸಿದೆ.
ಮೊದಲು ಜ್ವರ ಪೀಡಿತ ವ್ಯಕ್ತಿಯ ಸ್ಯಾಂಪಲ್ ಅನ್ನ ಪುಣೆಯ ವೈರಾಣು ಸಂಸ್ಥೆಗೆ ಪರೀಕ್ಷೆಗೆ ಕಳುಹಿಸಿ ರಿಸಲ್ಟ್ಗೆ ಮೂರ್ನಾಲ್ಕು ದಿನ ಕಾಯಬೇಕಿತ್ತು. ಸದ್ಯ ಶಿವಮೊಗ್ಗದಲ್ಲೇ ಟೆಸ್ಟ್ ಮಾಡಲಾಗ್ತಾ ಇದೆ. ಅದೇ ರೀತಿ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ತೆರಳಬೇಕಿದ್ದು ಸರ್ಕಾರವೇ ಚಿಕಿತ್ಸಾ ವೆಚ್ಚ ಭರಿಸ್ತಾ ಇತ್ತು. ಸದ್ಯ ಶಿವಮೊಗ್ಗ, ಸಾಗರ, ತೀರ್ಥಹಳ್ಳಿ ಆಸ್ಪತ್ರೆಯಲ್ಲೇ ಸೋಂಕಿತರಿಗೆ ಚಿಕಿತ್ಸೆ ಲಭ್ಯವಿದೆ. ಕಾಡಂಚಿನ ಗ್ರಾಮಗಳ ಜನರಿಗೆ ಡಿಎಂಪಿ ಆಯಿಲ್ ವಿತರಣೆ ಮಾಡಲಾಗ್ತಾ ಇದೆ. ಕೆಎಫ್ಡಿ ಜೈವಿಕ ಅಸ್ತ್ರವೇ? 1970 ಹರಡಿದ್ದ ಊಹಾಪೋಹ. ಕೆಎಫ್ಡಿ ವೈರಸ್ ಜೈವಿಕ ಅಸ್ತ್ರದ ಒಂದು ಭಾಗ. ಮುಂದುವರೆದ ದೇಶಗಳು ಹಕ್ಕಿಗಳ ಮೂಲಕ ಮಲೆನಾಡಿನ ಭಾಗದಲ್ಲಿ ಮಾರಕ ರೋಗ ಹರಡುವಂತೆ ಮಾಡುವ ಮೂಲಕ ಭಾರತದ ಬೆಳವಣಿಗೆಗೆ ಹಿನ್ನಡೆ ಉಂಟು ಮಾಡುತ್ತಿವೆ ಎಂಬ ಮಾತುಗಳು ವ್ಯಾಪಕವಾಗಿದ್ವು. 1970 ಆಸುಪಾಸಿನಲ್ಲಿ ಇಂತಹದೊಂದು ಊಹಾಪೋಹ ಸೃಷ್ಟಿಯಾಗಿತ್ತು. ಆಗ ಪಕ್ಷಿತಜ್ಞ ಸಲೀಂ ಅಲಿ ಅವರ ಶಿಷ್ಯ ಡಾಕ್ಟರ್ ರಾಜಗೋಪಾಲ್ ಎಂಬುವರು ಸಂಶೋಧನೆ ಕೈಗೊಂಡಿದ್ರು. ಸಾಗರ ಹಾಗೂ ಸೊರಬ ಭಾಗದ ಹಲವು ಪಕ್ಷಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆದರೆ ಆಗ ಈ ವಾದಕ್ಕೆ ಪುಷ್ಟಿ ಸಿಗಲಿಲ್ಲ. ಜಿಲ್ಲೆಯಲ್ಲಿರುವುದು ಗುಡವಿ ಮಂಡಗದ್ದೆ ಪಕ್ಷಿಧಾಮ ಮಾತ್ರ. ಒಂದು ವೇಳೆ ವಲಸೆ ಪಕ್ಷಿಗಳ ಮೂಲಕ ಕೆಎಫ್ಡಿ ಹರಡುತ್ತೆ ಎಂದಾದರೆ ಈ ಎರಡೇ ಪ್ರದೇಶಗಳಲ್ಲಿ ವೈರಸ್ ಕಾಣಿಸಿಕೊಳ್ಬೇಕಿತ್ತು. ಇದು ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ವಲಸೆ ಪಕ್ಷಿಗಳು ಕಾರಣವಲ್ಲ ಎಂಬುದು ನಿಶ್ಚಿತ ಎಂದು ಹೇಳ್ತಾರೆ ತಜ್ಞರು. ನ್ಯೂಸ್ ರೂಮ್, ಕನ್ನಡ ಮೀಡಿಯಂ 24x7.